ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶಿವಕುಮಾರ್ ಶಿವು ಚಾನಲ್. ನಾನು ನಿಮಗೆ ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಹೇಳ್ತೀನಿ. ಅದೇನೆಂದರೆ, ಹಾಸನ್ ನಿಯರ್ ಹತ್ರ ಒಂದು ನೀರಳ್ಳ ಅನ್ನೋ ಪ್ಲೇಸ್ ಇದೆ, ತುಂಬ ಫೇಮಸ್. ಅಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಒಂದು ರಂಗನಾಥ ಸ್ವಾಮಿ ಅಂತ ದೇವರ ಒಂದು ಉದ್ಭವವಾಗಿದೆ. ಆ ಉದ್ಭವ ದೇವರಿನ ಬಗ್ಗೆ, ರಂಗನಾಥ ಸ್ವಾಮಿ ಬಗ್ಗೆ ಪೂರ್ತಿ ಡೀಟೇಲ್ಸಾಗಿ ವಿಷಯನ ತಿಳ್ಕೊತ ಹೋಗೋಣ. ಬನ್ನಿ ಫ್ರೆಂಡ್ಸ್. ಈ ದೇವಸ್ಥಾನ ಬಗ್ಗೆ ಮೊದಲಿಂದ ಹೇಳಜ್ಜಿ ಹಂಗೆ ಒಂಚೂರು ಎಲ್ಲರಿಗೂ, ನಮ್ಮ ಚಾನಲ್ ಅರ್ಸಿ. ಇದು ಹಿಂದೆ ಕಾಡ್ ಅಂತ, ಸಖತ್ ಕಾಡ್ ಅಂತ. ಕಾಡ್ ಅಂದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ. ಇಲ್ಲಿ ಒಂದು ಕುಂಬ್ರಿಯಲ್ಲಿ ಅಂತ ಊರಿತ್ತಂತೆ. ಆ ಊರ ಹತ್ರ ಹೋಗಿ ಇವರೆಲ್ಲ ತರಗ ಬಿಟ್ಬಿಟ್ಟು ಅಲ್ಲೆಲ್ಲ ಗುಡ್ಲ ಕಂಡ್ರಂತೆ. ರಾತ್ರಿ ಆಯ್ತು ಅಂದ್ರೆ ಗುಡ್ಲ ಮೇಲೆಲ್ಲ ಕಲ್ಲು ಬೀಳುವಂತೆ. ಸಿಕ್ಕಪ್ಪ, ಏನ್ ಕಲ್ಲು ಬೀಳುತ್ತಲ್ಲ ಅಂತ ಅವ್ರೆಲ್ಲ ಇದ್ ನೋಡಿದ್ರೆ ಕಲ್ಲು ಮೇಲೆಲ್ಲ ಮೂರ್ ನಾಮಗಳಿದ್ವಂತೆ. ಆಗ ವಯಸ್ಸಾದವ್ರಿಗೆ ಹೋಗಿ ಸ್ವಾಮಿ ಹೇಳಿದ್ರಂತೆ, ಆ ಕಾಡೆಲ್ಲ ಕೊಚ್ಕೊಂಡೋಗಿ ನೋಡಿ ಜ್ಯೋತಿ ಉರಿತಾ ಇರುತ್ತೆ ಅಂತ ಕನಸನ್ನ ಹೇಳಿದ್ರಂತೆ. ಅವ್ರೇನ್ ಮಾಡಿದ್ರಂತೆ, ನರ್ಸರಿಯಿಂದನು ಕಾಡ್ ಕೊಚ್ಕೊಂಡ್ ಬಂದಾಗ ಇಲ್ಲಿ ಜ್ಯೋತಿ ಉರಿತಾ ಇತ್ತಂತೆ. ಆಗ ರಂಗನಾಥ ಸ್ವಾಮಿ ನೆಲೆಸಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಇದಿಗೆ ಸಾವಿರ ವರ್ಷ ಆಯ್ತು ಮಗ, ಈಗೀಗ ಇಂಪ್ರೂವ್ ಆಯ್ತಾ ಇರೋದು. ನಾವೊಂದ್ಸತಿ ವರ್ಷಕ್ಕೊಂದ್ಸತಿ ವರ್ಷ ಆಯ್ತಾ ಜಾಸ್ತಿ ಆಗಿತ್ತು. ಒಂದ್ಸಾವಿರ ಎರಡ್ ಸಾವಿರ ಆಗಿದೆ. ಈಗ ಆರು ಹೇಳ್ತಾರೆ ಆಗಿತ್ತಲ್ಲ, ಈಗ ನಾವು ಮಾಡಕ್ಕೆ ಆಗ್ತಾರೆ. ಮತ್ತೆ ಎಷ್ಟಾರೆ ಆಗಿತ್ತು, ಕಲ್ಲೇ ಸಾವಿರ ಹೋಗಿತ್ತಲ್ಲ ಮೊನ್ನೆ. ಎಷ್ಟು ಭಯಂಕರ ಆದ್ರೆ ಅಲ್ಲೋಗುತ್ತೆ, ನೀರು ಹೋಗುತ್ತೆ. ಸರಿ, ಥ್ಯಾಂಕ್ಸ್. ಅದು ನೋಡಿ ಫ್ರೆಂಡ್ಸ್, ಇದೆಲ್ಲ ಸುಮಾರು ಅಜ್ಜಿ ಹೇಳ್ದಂಗೆ ಎರಡು ವರ್ಷ ಮೂರು ವರ್ಷ ಹಿಂದೆ ಪುರಾತನ ಕಾಲದಲ್ಲಿ ಋಷಿಮುನಿಗಳು ಎಲ್ಲ ಸೇರಿ ಕಂಡಿಡಿದಂಥ ದೇವಸ್ಥಾನ ಅಂತಿದು. ಇದು ರಂಗನಾಥ ಸ್ವಾಮಿ ಬೆಟ್ಟ ಅಂತ ನೀರಳದಲ್ಲಿ ಇರೋದು. ನೋಡಿ, ಇಲ್ಲೆಲ್ಲ ನೀರು ಹರಿತಿದೆ. ನೋಡಿ ಫ್ರೆಂಡ್ಸ್, ಇದು ಭೂತಪ್ಪ ಅಂತ, ಇಲ್ಲೇ ಬಲಿ ಎಲ್ಲ ಕೊಡೋದು. ದೇವ್ರಿಗೆ ಬಲಿ ಎಲ್ಲ ಕೊಡ್ತಾರಲ್ಲ, ಚಿಕನ್ನು, ಕೋಳಿ, ಕುರಿ ಎಲ್ಲ ಇಲ್ಲೇ ಬಲಿ ಕೊಡೋದು ದೇವರಿಗೆಲ್ಲ. ನೋಡಿ ಫ್ರೆಂಡ್ಸ್, ಅಜ್ಜಿ ಹೇಳ್ದಂಗೆ ಇದು ಸುಮಾರು 1000-2000 ವರ್ಷದ ಹಿಂದೆ ಋಷಿಮುನಿಗಳು ಎಲ್ಲ ಸೇರಿ ಒಂದು ಜ್ಯೋತಿರ್ಲಿಂಗದ ಮುಖಾಂತರ ಈ ದೇವಸ್ಥಾನ ಕಂಡುಹಿಡಿದಿರೋದು. ಆವತ್ತಿಂದ ಸುಮಾರು ಆ ಅಜ್ಜಿ ಹೇಳ್ದಂಗೆ 5-6 ತಲೆಮಾರುಗಳು ಎಲ್ಲ ಮುಗಿದು ಈ ಪೂಜೆ ಎಲ್ಲ ಈಗ ಇವ್ರದ್ದು ಬಂದಿದೆ. ಇವ್ರದು 6ನೇ ತಲೆಮಾರು ಅಂತ, ಇವ್ರದು ಆರನೇ ತಲೆಮಾರಿನ ಕುಟುಂಬಸ್ಥರು, ಈಗ ವಂಶಸ್ಥರು, ಈಗ ಇದ್ರ ಪೂಜೆ ಪುನಸ್ಕಾರ ಎಲ್ಲ ಅವ್ರದ್ದು ಕಾರ್ಯ ಎಲ್ಲ ಇವರೇ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಇನ್ನ ಹೊಸ ಹೊಸ ವಿಡಿಯೋಗಳು ಮತ್ತು ಹೊಸ ಹೊಸ ವಿಷಯಗಳ ಬಗ್ಗೆ ಮುಂದೆ ನಿಮಗೆ ತರ್ತಾ ಹೋಗ್ತೀವಿ, ಮತ್ತು ಹೊಸ ಹೊಸ ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮಗೆ ನಿಮ್ಮ ಪ್ರೋತ್ಸಾಹ ತುಂಬ ಬೇಕಾಗುತ್ತೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಇನ್ನೂ ಹೊಸ ಹೊಸ ವಿಡಿಯೋಗಳು, ಅಡ್ವೆಂಚರ ವಿಡಿಯೋಗಳು ನಿಮಗೋಸ್ಕರ ತರ್ತಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ನಿಮಗೆ ಖುಷಿ ತರುವಂತಹ ಮತ್ತು ಅಡ್ವೆಂಚರ್ ಆಗಿರುವಂಥ ವಿಡಿಯೋಗಳನ್ನ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.